ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಹಳ್ಳಿ ಹೈದ ಆಲಿನ್ ಒನ್ ಕನ್ನಡ ಚಾನಲ್. ಫ್ರೆಂಡ್ಸ್, ನಮ್ಮ ಹಳ್ಳಿ ಹೈದ ಆಲಿನ್ ಒನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತ. ಫ್ರೆಂಡ್ಸ್, ಒಂದು ಇಂಡಿಯನ್ ಕೋಸ್ಟ್ ಗಾರ್ಡ್ನಲ್ಲಿ ಹೊಸ ಉದ್ಯೋಗಗಳು ಆರಂಭವಾಗಿವೆ. ನೇಮಕಾತಿ ಆನ್ಲೈನ್ ಅರ್ಜಿ ಕರೆದಿದ್ದಾರೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಹೇಳ್ತೀನಿ. ಫ್ರೆಂಡ್ಸ್, ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ರಿಕ್ರೂಟ್ಮೆಂಟ್ 2021 ಅಂತಿದೆ. ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ಅಫಿಲ್ ವೆಬ್ಸೈಟ್ ಆಗಿದೆ. ಇಂಡಿಯನ್ ಕೋಸ್ಟ್ ಗಾರ್ಡ್ ಅಲ್ಲಿ 10th ಮತ್ತು 10+2 ಡಿಪ್ಲೊಮಾ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ನಾವಿಕ್ GD ಅಂದರೆ ಜನರಲ್ ಡ್ಯೂಟಿ, ನಾವಿಕ್ DB ಡೊಮೆಸ್ಟಿಕ್ ಬ್ರ್ಯಾಂಚು ಹಾಗೂ ಯಾಂತ್ರಿಕ ಹುದ್ದೆಗಳಿಗೂ ಅರ್ಜಿ ಕರೆದಿದ್ದಾರೆ ಆನ್ಲೈನ್ ಮೂಲಕವಿದೆ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆಯಿಂದ ನೋಡಿ ಹಾಗೂ ಜಾಬನ್ನು ಮಿಸ್ ಮಾಡ್ಕೊಡಿ ಫ್ರೆಂಡ್ಸ್. ಏನೋ ಇವಾಗ ನಮ್ಮ ವಿಷಯಕ್ಕೆ ಹೋಗೋಣ. ಓಕೆ ಫ್ರೆಂಡ್ಸ್, ಇದಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂತಿಲ್ಲ ಅವರು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ತಾರೆ. ಹೊಸ ಹೊಸ ಉದ್ಯೋಗ ಮಾಹಿತಿಗಾಗಿ ಹಾಗೂ CSE ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಆಲ್ ಅಂತ ಬರುತ್ತೆ, ಅದನ್ನು ಕೂಡ ಆನ್ ಮಾಡಿಕೊಳ್ಳಿ. ಹೀಗೆ ಮಾಡೋದ್ರಿಂದ ನಾವು ಯಾವುದೇ ಹೊಸ ವೀಡಿಯೋ ಹಾಕಿದರೆ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಹಾಗೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆನ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೂ ವಿಡಿಯೋನ ಎಲ್ಲ ಮಿತ್ರರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇವಾಗ ವಿಷಯಕ್ಕೆ ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ, joinindiancoastguard.cdac.in ಅಂತ. ಇದನ್ನು ಕೂಡ ವಿಡಿಯೋ ಕಾರ್ಡ್ ಲಿಂಕಲ್ಲಿ ಹಾಕಿರ್ತೀನಿ ಹಾಗೂ ನೋಟಿಫಿಕೇಷನ್ ಇದೆ ಅದನ್ನು ಕೂಡ ಲಿಂಕಲ್ಲಿ ಹಾಕಿರ್ತೀನಿ. ಅಲ್ಲಿಂದ ಹೋಗಿ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೋಬೋದು ಹಾಗೂ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ಬೋದು. ಕಣ ಇವಾಗ ನೋಟಿಫಿಕೇಷನ್ ನೋಡ್ಬೇಕಂದ್ರೆ ನೋಡಿ, ಜಾಯಿನ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಮಿನಿಸ್ಟರ್ ಆಫ್ ಡಿಫೆನ್ಸ್ ಅಂತಿದೆ. ಆ್ಯಸ್ ಎ ನಾವಿಕ್ ಜನರಲ್ ಡ್ಯೂಟಿ, ನಾವಿಕ್ ಡೊಮೆಸ್ಟಿಕ್ ಬ್ರ್ಯಾಂಚು ಆ್ಯಂಡ್ ಯಾಂತ್ರಿಕ 1/2022 ಬ್ಯಾಚ್ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ವಿಲ್ ಬಿ ಅಕ್ಸೆಪ್ಟೆಡ್ ಆನ್ಲೈನ್ ಕೊಟ್ಟಿದ್ದಾರೆ ಫ್ರಮ್ 2 ಜುಲೈ 2021 10 ಗಂಟೆಯಿಂದ 16 ಜುಲೈ 2021 18 ಸಾಯಂಕಾಲ 6 ಗಂಟೆವರೆಗಿದೆ. ಇವಾಗ ಇದನ್ನು ನೋಟಿಫಿಕೇಶನ್ ಆಮೇಲೆ ಹೇಳ್ತೀನಿ, ಫಸ್ಟ್ ಅದನ್ನು ಕನ್ನಡದಲ್ಲಿ ಹೇಳ್ತೀನಿ ಶಾರ್ಟ್ ಆಗಿ ಏನು ಪ್ರಾಬ್ಲಮ್ಸ್ ಎಲ್ಲವನ್ನು. ನೋಡಿ ಫ್ರೆಂಡ್ಸ್, ಇಂಡಿಯನ್ ಕೋಸ್ಟ್ ಗಾರ್ಡ್ ನೇಮಕಾತಿ 2021 350 ನಾವಿಕ ಜನರಲ್ ಡ್ಯೂಟಿ GD, ನಾವಿಕ ದೇಶೀಯ ಶಾಖೆ DB ಮತ್ತು ಯಾಂತ್ರಿಕ ಪೋಸ್ಟ್ ಅಂತ ಕೊಟ್ಟಿದ್ದಾರೆ. ನಾವಿಕ ಜನರಲ್ ಡ್ಯೂಟಿ GD, ನಾವಿಕ ದೇಶೀಯ ಶಾಖೆ DB ಅಂದರೆ ಡೊಮೆಸ್ಟಿಕ್ ಬ್ರ್ಯಾಂಚು ಮತ್ತು ಯಾಂತ್ರಿಕ ಉದ್ಯೋಗ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವ ಬಗ್ಗೆ ಭಾರತೀಯ ಕೋಸ್ಟ್ ಗಾರ್ಡ್ ನೇಮಕಾತಿ 2021 ಅಧಿಸೂಚನೆ ಹೊರಡಿಸಿದೆ. ರಕ್ಷಣಾ ಸಂಸ್ಥೆ 10 ಮತ್ತು 12 ತರಗತಿ ಅರ್ಹತೆ ಹೊಂದಿರುವ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗುತ್ತಿದೆ. ಈ 350 ಜನರಲ್ ಡ್ಯೂಟಿ GD, ನಾವಿಕ ದೇಶೀಯ ಶಾಖೆ DB ಮತ್ತು ಯಾಂತ್ರಿಕ ಪೋಸ್ಟ್ ಭಾರತ ಇದೆ ಅಂತ ಭಾರತೀಯ ಕೋಸ್ಟ್ ಗಾರ್ಡ್ನಲ್ಲಿ ಖಾಲಿ ಬೇಕಿದ್ದಾರೆ. ಒಟ್ಟು ಹುದ್ದೆ ನೋಡ್ಬೇಕಾದ್ರೆ 358 ಒಟ್ಟು ಖಾಲಿ ಹುದ್ದೆಗಳಿವೆ. ಪ್ರಮುಖ ದಿನಾಂಕ ನೋಡಬೇಕಂದ್ರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ನೇಮಕಾತಿ 2021 ಕೊಟ್ಟಿದ್ದಾರೆ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ 2 ಜೂನ್ 2021. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವ ಕೊನೆ ದಿನಾಂಕ ಬಂದುಬಿಟ್ಟು 16 ಜೂನ್ 2021 ಆಗಿದೆ. ಆಮೇಲೆ ಅರ್ಜಿ ಶುಲ್ಕ ನೋಡಬೇಕಂದ್ರೆ ಜನರಲ್ OBC ಅವರಿಗೆ ₹250 ಇದೆ. SC ST ಮಾಜಿ ಸೈನಿಕರಿಗೆ ಯಾವುದೇ ರೀತಿ ಶುಲ್ಕವಿಲ್ಲ. ಹಾಗೂ ಪರೀಕ್ಷಾ ಶುಲ್ಕವನ್ನು ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಹಾಗೂ ನೆಟ್ ಬ್ಯಾಂಕಿಂಗ್ ಮುಖಾಂತರ ನೀವು ಪೇ ಮಾಡ್ಬೋದು. ಆಮೇಲೆ ವಯಸ್ಸಿನ ಮಿತಿ ನೋಡಬೇಕಂದ್ರೆ ಜನರಲ್ UR ಅಭ್ಯರ್ಥಿಗಳಿಗೆ 18-22 ವಯಸ್ಸು ಕೊಟ್ಟಿದ್ದಾರೆ. ಆಮೇಲೆ ವಯಸ್ಸಿನ ಮಿತಿ ನೋಡಬೇಕಂದ್ರೆ SC ST ಅಭ್ಯರ್ಥಿಗಳಿಗೆ 5 ವರ್ಷ ವಯೋಮಿತಿ ಕೊಟ್ಟಿದ್ದಾರೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಲ್ಲಿಕೆ ಕೊಟ್ಟಿದ್ದಾರೆ. ಉದ್ಯೋಗ ಸ್ಥಳ ಬಂದುಬಿಟ್ಟು ಭಾರತದಾದ್ಯಂತ ಕೊಟ್ಟಿದ್ದಾರೆ. ಅರ್ಹತೆ ನೋಡಬೇಕಂದ್ರೆ ಭಾರತೀಯ ಕೋಸ್ಟ್ ಗಾರ್ಡ್ ನೇಮಕಾತಿ 2021 ನಾವಿಕ ಜನರಲ್ ಡ್ಯೂಟಿಯವರಿಗೆ ಗಣಿತ ಮತ್ತು ಭೌತಶಾಸ್ತ್ರದೊಂದಿಗೆ 10+2 ಪಾಸ್ ಆಗಿರಬೇಕು. ನಾವಿಕ ದೇಶೀಯ ಶಾಖೆ ಅಂದರೆ ಡೊಮೆಸ್ಟಿಕ್ ಬ್ರ್ಯಾಂಚ್ ಅವರು 10ನೇ ತರಗತಿ ಪಾಸ್ ಆಗಿರಬೇಕು. ಯಾಂತ್ರಿಕ ಹುದ್ದೆಗೆ ಅಪ್ಲೈ ಮಾಡೋರು 10ನೇ ತರಗತಿ ಡಿಪ್ಲೊಮಾ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಮತ್ತು ದೂರಸಂಪರ್ಕ ರೇಡಿಯೋ ಪವರ್ ಎಂದು ಕೊಟ್ಟಿದ್ದಾರೆ. ಯಾಂತ್ರಿಕ ವಿದ್ಯುತ್ ವಿಭಾಗದಲ್ಲಿ, ಆಮೇಲೆ ಮೆಕ್ಯಾನಿಕ್ ಎಲೆಕ್ಟ್ರಾನಿಕ್ಸ್ನಲ್ಲಿ ಅದು 10 ಮತ್ತು ಡಿಪ್ಲೊಮಾ ಕೊಟ್ಟಿದ್ದಾರೆ. ಇನ್ನು ವಿವರಗಳು ನೋಡಬೇಕಂದ್ರೆ ಜನರಲ್ ಡ್ಯೂಟಿ 261 ಹುದ್ದೆಗಳು ಖಾಲಿವೆ. ನಾವಿಕ ಡೊಮೆಸ್ಟಿಕ್ ಬ್ರ್ಯಾಂಚು ದೇಶೀಯ ಶಾಖೆ ಅಂದರೆ 50 ಪೋಸ್ಟ್ ಖಾಲಿವೆ. ಯಾಂತ್ರಿಕ 20 ಪೋಸ್ಟ್ ಖಾಲಿವೆ. ಯಾಂತ್ರಿಕ ವಿದ್ಯುತ್ ವಿಭಾಗದಲ್ಲಿ 13 ಪೋಸ್ಟ್ ಖಾಲಿವೆ. ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ನಲ್ಲಿ 7 ಪೋಸ್ಟ್ ಖಾಲಿವೆ. ಒಟ್ಟು ಬಂದುಬಿಟ್ಟು 350 ಪೋಸ್ಟ್ ಖಾಲಿವೆ. ಇನ್ನು ಎತ್ತರ ನೋಡಿ, ಫಿಸಿಕಲಾಗಿ ನೋಡ್ಬೇಕಾದ್ರೆ ಕನಿಷ್ಠ ಎತ್ತರ 157 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಎದೆ ಉತ್ತಮ ಪ್ರಮಾಣದಲ್ಲಿರಬೇಕು. ಕನಿಷ್ಠ 5 ಸೆಂಟಿಮೀಟರ್ ವಿಸ್ತರಣೆ ಇರಬೇಕು. ನಾರ್ಮಲ್ ಆಗಿಂತ 5 ಸೆಂಟಿಮೀಟರ್ ಎದೆ ಉಬ್ಬಿಕೆ ಇರಬೇಕು. ಆಮೇಲೆ ತೂಕ ಎತ್ತರಕ್ಕೆ ಅನುಪಾತ ಮತ್ತು ವಯಸ್ಸು 10+% ಕೊಟ್ಟಿದ್ದಾರೆ. +10 ಕೊಟ್ಟಿದ್ದಾರೆ. ಆಮೇಲೆ ಕೆಳಗೆ ಸಾಮಾನ್ಯ ಕೊಟ್ಟಿದ್ದಾರೆ. ವಿಜುವಲ್ ಸೌಂಡ್ ಅಂದರೆ ಏರ್ ಬಗ್ಗೆ ಬಂದುಬಿಟ್ಟು 6x36 ಉತ್ತಮ ಕಣ್ಣು ಮತ್ತು 6x36 ಕಟ್ಟಿಕೊಂಡು ಕೊಟ್ಟಿದ್ದಾರೆ. ಅದು ಕಣ್ಣಿನ ಇದಕ್ಕೆ ಸಂಬಂಧಪಟ್ಟು ಬರುತ್ತದೆ. ಆಮೇಲೆ ಅರ್ಜಿ ಸಲ್ಲಿಸೋದು ಹೇಗೆಂದರೆ,
ಆನ್ಲೈನ್ ಮೂಲಕ ಅನ್ವಯಿಸುವ ಮೊದಲು ಕೆಳಗೆ ಲಗತ್ತಿಸಿದ ವಿವರಗಳೊಂದಿಗೆ ಸರಿಯಾಗಿ ಓದ್ಕೊಟ್ಟಿದ್ದಾರೆ. ಇಲ್ಲಿ ನಾವು ವಿಡಿಯೋ ಕೆಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಆ ಲಿಂಕಿಂದ ನೀವು ನೇರವಾಗಿ ಬಂದರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ, ಅಪ್ಲೈ ಮಾಡ್ಬೋದು. ಓಕೆನಾ? ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ, ಆಮೇಲೆ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದಾರೆ. ಇವಾಗ ನೋಟಿಫಿಕೇಶನ್ ಹೋಗೋಣ. ನೋಡಿ, ಇಂಡಿಯನ್ ಜಾಯ್ನ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ ಕೊಟ್ಟಿದ್ದಾರೆ ಮಿನಿಸ್ಟರ್ ಆಫ್ ಡಿಫೆನ್ಸು. ಇಲ್ಲಿ ಪೋಸ್ಟ್ ಮೆಮೆಟು ನಾವಿಕ್ ಜನರಲ್ ಡ್ಯೂಟಿ, ನಾವಿಕ್ ಡೊಮೆಸ್ಟಿಕ್ ಬ್ರ್ಯಾಂಚು ಮತ್ತು ಯಾಂತ್ರಿಕ ಕೊಟ್ಟಿದ್ದಾರೆ. ಎಜುಕೇಷನ್ ಫಲ್ಸ್ ಮೆಮೆಟು ನಾವಿಕ್ ಜನರಲ್ ಡ್ಯೂಟಿ ಅವರಿಗೆ 10+2 ಪಾಸ್ ಆಗಿರೋ ಕೊಟ್ಟಿದ್ದಾರೆ. ನಾವಿಕ್ ಡೊಮೆಸ್ಟಿಕ್ ಬ್ರ್ಯಾಂಚ್ ಅವರಿಗೆ 10th ಪಾಸ್ ಆಗಿರಬೇಕು, CBSE ಇದನ್ನು ಎತ್ತಿಕೊಂಡಿದ್ದಾರೆ. ಆಮೇಲೆ ಯಾಂತ್ರಿಕ ಪೋಸ್ಟ್ಗೆ 10th ಕ್ಲಾಸ್ ಪಾಸ್ ಆಗಿರಬೇಕು, ಇದು CBSE ಕೊಟ್ಟಿದ್ದಾರೆ. ಹಾಗೂ ಡಿಪ್ಲೊಮಾ ಆದರೂ ಕೂಡ ಅಪ್ಲೈ ಮಾಡ್ಬೋದಾಗಿದೆ. ಓಕೆನಾ? ಇಲ್ಲಿ ಕೆಲವು ನೋಟ್ ಕೊಟ್ಟಿದ್ದಾರೆ, ಇದನ್ನು ಲಿಂಕಲ್ಲಿ ಹಾಕಿರ್ತೀನಿ, ಸ್ವಲ್ಪ ಸರಿಯಾಗಿ ಓದ್ಕೊಳ್ಳಿ. ಅಂದರೆ ವಿಡಿಯೋಲ್ಲಿ ತುಂಬ ಲೆಂತ್ ಆಗುತ್ತೆ, ಅದು 12 ಪೇಜ್ ಇದೆ. ಏಜ್ ಬಂದು 18-22 ಏಜ್ ನೋಟ್ ಕೊಟ್ಟಿದ್ದಾರೆ. ಆಮೇಲೆ ನಾವಿಕ್ ಜನರಲ್ ಡ್ಯೂಟಿ ಅವರಿಗೆ ಬರ್ನ್ ಬಿಟ್ವೀನ್ 1 February 2000 31 January 2004 ಜನಿಸಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದಾಗಿದೆ. ಆಮೇಲೆ ಡೊಮೆಸ್ಟಿಕ್ ಬ್ರ್ಯಾಂಚ್ಗೆ 1 April 2000 31 March 2004 ಹುಟ್ಟಿರ್ತಕ್ಕಂಥ ಅಭ್ಯರ್ಥಿಗಳು ಅಪ್ಲೈ ಮಾಡ್ಬೋದು. ಆಮೇಲೆ ಅಪರ್ ಲಿಮಿಟ್ ಏಜ್ ಕೊಟ್ಟಿದ್ದಾರೆ, ಆಗಲೇ ಹೇಳಿದ ರೀತಿಯಲ್ಲಿ SC/ST ಅವರಿಗೆ 5 ವರ್ಷ ಇದೆ, OBC ಅವರಿಗೆ 3 ವರ್ಷ ವಯೋಮಿತಿಯಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಏನು ಪೋಸ್ಟ್ ನೋಡಬೇಕಂದ್ರೆ ನಾವಿಕ್ ಜನರಲ್ ಡ್ಯೂಟಿ ಅವರಿಗೆ 108 ಪೋಸ್ಟ್ ಇದೆ ಜನರಲ್ ಪೋಸ್ಟ್ಗೆ, EWS ಗೆ 26, OBC ಅವರಿಗೆ 67, SC/ST ಅವರಿಗೆ 19, SC ಅವರಿಗೆ 40, ಟೋಟಲ್ 260 ಪೋಸ್ಟ್ ಇವೆ. ಆಮೇಲೆ ನಾವಿಕ್ ಡೊಮೆಸ್ಟಿಕ್ ಬ್ರ್ಯಾಂಚ್ಗೆ 23 ಪೋಸ್ಟ್ ಇವೆ, EWS ಗೆ 5 ಪೋಸ್ಟು, OBC ಅವರಿಗೆ 17, SC ಅವರಿಗೆ 2, ST ಅವರಿಗೆ 2, SC ಅವರಿಗೆ 3, ಟೋಟಲ್ 50 ಪೋಸ್ಟ್ ಆಗಿವೆ. ಯಾಂತ್ರಿಕ ಮೆಕ್ಯಾನಿಕಲ್ ಪೋಸ್ಟ್ಗೆ ಜನರಲ್ ಅವರಿಗೆ 8 ಪೋಸ್ಟು, EWS ಗೆ 3 ಪೋಸ್ಟು, OBC ಅವರಿಗೆ 6 ಪೋಸ್ಟು, ST ಅವರಿಗೆ ಯಾವುದೇ ರೀತಿ ಪೋಸ್ಟ್ ಇಲ್ಲ, SC ಅವರಿಗೆ 3 ಪೋಸ್ಟ್ ಇವೆ, ಒಟ್ಟು 20 ಪೋಸ್ಟ್ ಇವೆ. ಆಮೇಲೆ ಎಲೆಕ್ಟ್ರಿಕಲ್ನಲ್ಲಿ 6 ಪೋಸ್ಟ್ ಇವೆ ಜನರಲ್ ಅವರಿಗೆ, EWS ಗೆ 2 ಪೋಸ್ಟು, OBC ಅವರಿಗೆ 4 ಪೋಸ್ಟು, ST ಯಾವುದಿಲ್ಲ, SC ಒಂದೇ ಪೋಸ್ಟ್ ಇದೆ, ಟೋಟಲ್ 13 ಪೋಸ್ಟ್ ಆಗಿವೆ. ಯಾಂತ್ರಿಕ ಎಲೆಕ್ಟ್ರಾನಿಕ್ಸ್ನಲ್ಲಿ ಜನರಲ್ಗೆ 6 ಪೋಸ್ಟ್ ಇವೆ, EWS ಗೆ 1 ಪೋಸ್ಟ್ ಇದೆ. ಆಮೇಲೆ ಟೋಟಲ್ ಬಂದ್ಬಿಟ್ಟು 7 ಪೋಸ್ಟ್ ಅಷ್ಟಿವೆ. ಹಾಗೂ ಸೆಲೆಕ್ಷನ್ ಪ್ರೊಸೀಜರ್ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ, ಅದನ್ನು ಸ್ವಲ್ಪ ನೀವು ಸರಿಯಾಗಿ ನೋಡ್ಕೊಳ್ಳಿ. ಆಮೇಲೆ ಎಕ್ಸಾಮ್ ಕೊಟ್ಟಿದ್ದಾರೆ ಯಾವ ರೀತಿ ಅಂದರೆ ರಿಟರ್ನ್ ಎಕ್ಸಾಮಿಷನ್ ಅಂತ. ನಾವಿಕ ಡಿವಿಗೆ ಸೆಕ್ಷನ್ 1 ಇದೆ, 30 UR, EWS ಗೆ 27 ಪರಿಸೆಸ್ಟ್ ಕೊಟ್ಟಿದ್ದಾರೆ ಯಾವ ರೀತಿ ರಿಮಾರ್ಕ್ಗಳಲ್ಲಿ. ಆಮೇಲೆ GD ಪೋಸ್ಟ್ಗೆ 30+20=50 ಕೊಟ್ಟಿದ್ದಾರೆ, ಇದು ಪಾಸಿಂಗ್ ಇನ್ ಸೆಕ್ಷನ್ 1 or 1 second ಪ್ರಾಪರ್ಲಿ 1-2 ಎಕ್ಸಾಮು ಈಕ್ವಲ್ ಆಗುತ್ತೆ ಕೊಟ್ಟಿದ್ದಾರೆ, ಸ್ವಲ್ಪ ಸರಿಯಾಗಿ ಓದ್ಕೊಳ್ಳಿ ಇದನ್ನು. ಇಲ್ಲಿ ಮಾರ್ಕ್ಸ್ ಯಾವ ರೀತಿಯಲ್ಲಿ ಕೊಟ್ಟಿದ್ದಾರೆ ಎಲ್ಲ ಪೋಸ್ಟ್ಗೆ, Section 1, Section 2, Section 3 ಅಂತ ಯಾವ್ಯಾವ ರೀತಿ ಎಕ್ಸಾಮ್ ಇರುತ್ತೆ ಅದನ್ನು ಕೊಟ್ಟಿದ್ದಾರೆ. ಆಮೇಲೆ Stage 2 ಕೊಟ್ಟಿದ್ದಾರೆ. ಇನ್ನು ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ನಾನು ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ ಅದನ್ನು, ವಿಡಿಯೋ ಕೆಳಗೆ ಲಿಂಕಲ್ಲಿ www.joininindiancoastguard.cdac.in ಗೆ ಇದನ್ನು ಲಿಂಕ್ ಕೊಟ್ಟಿದ್ದೇನೆ. ಇಲ್ಲಿ ನೀವು ಡೈರೆಕ್ಟ್ ಓಪನ್ ಮಾಡಿದರೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅವನು ಅರ್ಜಿ ಹಾಕುವಾಗ ಏನಾದರೂ ತೊಂದರೆ ಆದರೆ ಇಲ್ಲಿ ಅವರು ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಆಫೀಸಲ್ಲಿಂದ, ಹಾಗೂ ಮೇಲ್ ಕೂಡ ಇದೆ, ಮೇಲ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗ ಸ್ಯಾಲ್ರಿ ನೋಡಬೇಕಂದ್ರೆ ನಾವಿಕ ಜನರಲ್ ಡ್ಯೂಟಿ ಅವರಿಗೆ ಬೇಸಿಕ್ ಪೇ ಬಂದುಬಿಟ್ಟು 21,700 ಅಂತ ಕೊಟ್ಟಿದ್ದಾರೆ, ಪೇ ಲೆವೆಲ್ 3 ಅಂತ ಕೊಟ್ಟಿದ್ದಾರೆ. ಆಮೇಲೆ ಡೊಮೆಸ್ಟಿಕ್ ಬ್ರ್ಯಾಂಚ್ ಅವರಿಗೆ 21,700 ಅವರಿಗೂ ಕೂಡ ಸೇಮ್ ಇದೆ. ಯಾಂತ್ರಿಕ ಅವರಿಗೆ 29,200 ಇದೆ, ಇದು ಲೆವೆಲ್ 5 ಆ್ಯಡ್ ಆಗುತ್ತೆ. ಆಮೇಲೆ ಯಾಂತ್ರಿಕ ಪೇ ARS 6,200 ಕೊಟ್ಟಿದ್ದಾರೆ, ಪ್ಲಸ್ ಕೊಟ್ಟಿದ್ದಾರೆ, ಇದು ಅರೌಂಡ್ 1,000 ಆಗುತ್ತೆ. ಓಕೆ ಫ್ರೆಂಡ್ಸ್, ನೀವು ಬಾರ್ ಕೊಡದೆ ಇದನ್ನು ಕೂಡ ಸ್ಕ್ಯಾನ್ ಮಾಡಿ ನೀವು ಅಪ್ಲೈ ಮಾಡ್ಬೋದು. ಓಕೆನಾ? ಓಕೆ ಫ್ರೆಂಡ್ಸ್, ನಿಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಒಂದು ಲೈಕ್ ಕೊಡಿ, ಅವು ಶೇರ್ ಮಾಡಿ, ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಓಕೆನಾ? ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.